ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ದಿವಾನಿ ಪ್ರಕ್ರಿಯೆ ಸಮಿತಿ ನೂರ ಎಂಟರ ಕ್ರಮಾದೇಶ ಹದಿನಾಲ್ಕರಡಿಯಲ್ಲಿ ವಿವಾದಾಂಶಗಳನ್ನು ಗೊತ್ತುಪಡಿಸುವುದು ಮತ್ತು ಕಾನೂನಿನ ವಿವಾದಾಂಶಗಳ ಮೇಲೆ ಅಥವಾ ಒಪ್ಪಿಕೊಂಡ ವಿವಾದಾಂಶಗಳ ಮೇಲೆ ದಾವೆಯನ್ನು ನಿರ್ಧರಿಸುವುದರ ಕುರಿತು ತಿಳ್ಕೊಳ್ಳೋಣ ಮೊದಲಿಗೆ ವಿವಾದಾಂಶ ಏನು ವಿವಾದಾಂಶಗಳನ್ನು ಹೇಗೆ ರೂಪಿಸ್ತಾರೆ ಅಥವಾ ರಚಿಸ್ತಾರೆ ಮತ್ತು ವಿವಾದಾಂಶಗಳನ್ನು ತಿದ್ದುಪಡಿ ಮಾಡಲು ಅಥವಾ ತೆಗೆದುಹಾಕಲು ಅಧಿಕಾರಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ದಿವಾನಿ ಪ್ರಕ್ರಿಯೆ ಸಮಿತಿ ಹತ್ತೊಂಬತ್ತು ನೂರ ಎಂಟರ ಕ್ರಮಾದೇಶ ಹದಿನಾಲ್ಕರಲ್ಲಿ ವಿವಾದಾಂಶಗಳನ್ನು ಗೊತ್ತುಪಡಿಸುವುದರ ಕುರಿತು ಹೇಳುತ್ತದೆ ಇದರಲ್ಲಿ ನಿಯಮ ಒಂದರ ಪ್ರಕಾರ ವಿವಾದಾಂಶಗಳನ್ನು ರೂಪಿಸುವುದರ ಕುರಿತು ಹೇಳಿದರೆ ನಿಯಮ ಎರಡರ ಪ್ರಕಾರ ವಿವಾದಾಂಶಗಳ ಮೇಲೆ ನ್ಯಾಯಾಲಯವು ತೀರ್ಪನ್ನು ಉಚ್ಚರಿಸತಕ್ಕದು ಎಂಬುದರ ಬಗ್ಗೆ ಹೇಳ್ತದೆ ಅದೇ ರೀತಿ ನಿಯಮ ಮೂರರಲ್ಲಿ ಯಾವ ವಿಷಯಗಳ ಮೇಲಿಂದ ವಿವಾದಾಂಶಗಳನ್ನು ರೂಪಿಸಬಹುದು ಎಂಬುದರ ಬಗ್ಗೆ ಸಹ ಹೇಳ್ತದೆ ನಿಯಮ ನಾಲ್ಕರಲ್ಲಿ ವಿವಾದಾಂಶಗಳನ್ನು ರೂಪಿಸುವ ಮುಂಚೆ ನ್ಯಾಯಾಲಯವು ಸಾಕ್ಷಿದಾರರನ್ನು ಅಥವಾ ದಸ್ತಾವೇಜುಗಳನ್ನು ಪರೀಕ್ಷಿಸುವುದರ ಬಗ್ಗೆ ಹೇಳ್ತದೆ ನಿಯಮ ಐದರಲ್ಲಿ ವಿವಾದಾಂಶಗಳ ತಿದ್ದುಪಡಿಗೆ ಹಾಗೂ ಇರುವ ಅಧಿಕಾರದ ಬಗ್ಗೆ ಹೇಳ್ತದೆ ಆದೇಶ ಹದಿನಾಲ್ಕರಲ್ಲಿ ವಿವಾದಾಂಶಗಳು ಅಂದರೆ ವಾದಿಯು ಒಂದು ಸಂಗತಿಯ ಅಥವಾ ಕಾನೂನಿನ ಪ್ರಸ್ತಾಪ ಮಾಡಿ ದಾವೆಯನ್ನು ಹೂಡಿದಾಗ ಅದನ್ನು ಎದುರು ಪಕ್ಷದವನು ಅಲ್ಲಗೆಳೆದಾಗ ಅಥವಾ ಒಪ್ಪದಿದ್ದಾಗ ವಿವಾದಾಂಶಗಳು ಉಂಟಾಗುತ್ತವೆ ಈ ವಿವಾದದ ಅಂಶಗಳೇ ವಿವಾದಾಂಶಗಳಾಗಿರ್ತದೆ ಹೀಗೆ ದಾವೆ ಪಕ್ಷಗಾರನು ಒಂದು ಸಂಗತಿಯ ಅಥವಾ ಕಾನೂನಿನ ಪ್ರಸ್ತಾಪ ಮಾಡಿದಾಗ ಎದುರು ಪಕ್ಷದವನು ಅದನ್ನು ಅಲ್ಲಗೆಳೆದಾಗ ಅಥವಾ ಒಪ್ಪದಿರುವಾಗ ಮಾತ್ರವೇ ಆ ಬಗ್ಗೆ ವಿವಾದ ಇದೆ ಎನ್ನಲಾಗುತ್ತದೆ ಆಗ ಮಾತ್ರ ವಿವಾದಾಂಶಗಳನ್ನು ರೂಪಿಸುವ ಪ್ರಶ್ನೆ ಉಂಟಾಗುತ್ತದೆ ಹಾಗಾದರೆ ವಿವಾದಾಂಶಗಳನ್ನು ಹೇಗೆ ರೂಪಿಸಲಾಗುತ್ತದೆ ಈ ಬಗ್ಗೆ ಆದೇಶ ಹದಿನಾಲ್ಕರ ನಿಯಮ ಒಂದರಲ್ಲಿ ವಿವಾದಾಂಶಗಳನ್ನು ರೂಪಿಸುವುದರ ಕುರಿತು ಹೇಳ್ತದೆ ವಿವಾದಾಂಶಗಳನ್ನು ರೂಪಿಸುವುದರ ಕುರಿತು ಆರು ಒಂದು ಉಪನಿಯಮಗಳಿವೆ ಈ ಆರು ಉಪನಿಯಮಗಳು ಏನು ನೋಡೋಣ ಉಪನಿಯಮ ಒಂದರ ಪ್ರಕಾರ ಸಂಗತಿಯ ಅಥವಾ ಕಾನೂನಿನ ಮುಖ್ಯ ಪ್ರಸ್ತಾಪವನ್ನು ಒಬ್ಬ ಪಕ್ಷಗಾರನ್ನು ದೃಢೀಕರಿಸಿದಾಗ ಮತ್ತು ಇನ್ನೊಬ್ಬ ಪಕ್ಷಗಾರನು ಅದನ್ನು ಅಲ್ಲಗೆಳೆದಾಗ ವಿವಾದಾಂಶಗಳು ಉದ್ಭವಿಸುತ್ತವೆ ಹಾಗಾದರೆ ಮುಖ್ಯ ಪ್ರಸ್ತಾಪ ಅಂದ್ರೇನು ಉಪನಿಯಮ ಎರಡು ಪ್ರಕಾರ ಮುಖ್ಯ ಪ್ರಸ್ತಾಪ ಎಂದರೆ ದಾವೆಯನ್ನು ಹೂಡಲು ತನಗಿರುವ ಹಕ್ಕನ್ನು ತೋರಿಸುವುದಕ್ಕಾಗಿ ವಾದಿಯು ಹೇಳಬೇಕಾದ ಅಥವಾ ಪ್ರತಿವಾದಿಯು ತನ್ನ ಹಕ್ಕನ್ನು ತೋರಿಸಲು ಹೇಳಲೇಬೇಕಾದ ಕಾನೂನಿನ ಅಥವಾ ಸಂಗತಿಯ ಪ್ರಸ್ತಾಪಗಳು ಎಂದು ಹೇಳಲಾಗುತ್ತದೆ ಉಪನಿಯಮ ಮೂರು ಪ್ರಕಾರ ಒಬ್ಬ ಪಕ್ಷಗಾರನು ದೃಢೀಕರಿಸಿದ ಮತ್ತು ಇನ್ನೊಬ್ಬ ಪಕ್ಷಗಾರನು ಅಲ್ಲಗೆಳೆದ ಪ್ರತಿಯೊಂದು ಪ್ರಸ್ತಾಪವು ವಿವಾದಾಂಶವನ್ನು ರೂಪಿಸಲು ಆಧಾರವಾಗುತ್ತದೆ ಉಪನಿಯಮ ನಾಲ್ಕರ ಪ್ರಕಾರ ವಿವಾದಾಂಶಗಳಲ್ಲಿ ಎರಡು ಇರುತ್ತದೆ ಮೊದಲನೇದು ಸಂಗತಿ ವಿವಾದಾಂಶ ಎರಡನೇದು ಕಾನೂನಿನ ವಿವಾದಾಂಶ ಉಪನಿಯಮ ಐದರ ಪ್ರಕಾರ ನ್ಯಾಯಾಲಯವು ದಾವೆ ವಿಚಾರಣೆ ಮಾಡಿದ ನಂತರ ಅಂದರೆ ಎರಡು ಪಕ್ಷಗಾರರ ಹವಾಲನ್ನು ಕೇಳಿದ ನಂತರ ಮತ್ತು ಎರಡು ಪಕ್ಷಗಾರರು ಕೊಡಲಾದ ವಾದಪತ್ರ ಮತ್ತು ಪ್ರತಿವಾದ ಪತ್ರಗಳನ್ನು ಪರಿಶೀಲಿಸಿದ ನಂತರ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿದ ನಂತರ ನ್ಯಾಯಾಲಯವು ಸಂಗತಿಗಳ ಅಥವಾ ಕಾನೂನಿನ ಯಾವ ಮುಖ್ಯ ಪ್ರಸ್ತಾಪಗಳಲ್ಲಿ ಯಾವ ವಿವಾದಾಂಶದ ಮೇಲೆ ಪ್ರಕರಣವು ಆಧಾರವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಂಡೇ ನಂತರ ಆ ವಿವಾದಾಂಶವನ್ನು ರೂಪಿಸಬೇಕಾಗುತ್ತದೆ ಉಪನಿಯಮ ಆರು ಪ್ರಕಾರ ಒಂದು ವೇಳೆ ಪ್ರತಿವಾದಿಯು ಯಾವುದೇ ಪ್ರತಿವಾದ ಪತ್ರವನ್ನು ಮಾಡಿರದಿದ್ದರೆ ವಿವಾದಾಂಶವನ್ನು ರೂಪಿಸಲು ನ್ಯಾಯಾಲಯವನ್ನು ಪ್ರತಿವಾದಿಯನ್ನು ಅಗತ್ಯಪಡಿಸತಕ್ಕದ್ದಲ್ಲ ಅಂತ ಹೇಳ್ತದೆ ಆದೇಶ ಹದಿನಾಲ್ಕರ ನಿಯಮ ಎರಡರ ಪ್ರಕಾರ ಎಲ್ಲ ವಿವಾದಾಂಶಗಳ ಮೇಲೂ ನ್ಯಾಯಾಲಯವು ತೀರ್ಪನ್ನು ಉಚ್ಚರಿಸತಕ್ಕದ್ದು ಅಂತ ಹೇಳ್ತದೆ ವಿವಾದಾಂಶಗಳನ್ನು ಹೇಗೆ ರೂಪಿಸಬಹುದು ಈ ಕುರಿತಂತೆ ಆದೇಶ ಹದಿನಾಲ್ಕರ ನಿಯಮ ಮೂರರಲ್ಲಿ ಯಾವ ವಿಷಯಗಳ ಮೇಲಿಂದ ವಿವಾದಾಂಶಗಳನ್ನು ರೂಪಿಸಬಹುದು ಎಂಬುದರ ಬಗ್ಗೆ ಹೇಳ್ತದೆ ಆದೇಶ ಹದಿನಾಲ್ಕರ ನಿಯಮ ಮೂರು ಪ್ರಕಾರ ಇಲ್ಲಿ ತಿಳಿಸಲಾದ ಎಲ್ಲ ಅಥವಾ ಯಾವುದೇ ವಿಷಯಗಳ ಮೇಲಿಂದ ನ್ಯಾಯಾಲಯವು ವಿವಾದಾಂಶಗಳನ್ನು ರೂಪಿಸಬಹುದು ಎ ಪಕ್ಷಕಾರರು ಅಥವಾ ಅವರ ಪರವಾಗಿ ಹಾಜರಿರುವ ಯಾರೇ ವ್ಯಕ್ತಿಗಳು ಪ್ರಮಾಣ ಮಾಡಿಕೊಟ್ಟ ಅಥವಾ ಅಂಥ ಪಕ್ಷಕಾರರ ಪ್ಲೀಡರರು ಕೊಟ್ಟ ಹೇಳಿಕೆಗಳು ಬಿ ವಾದ ಪ್ರತಿವಾದ ಪತ್ರಗಳಲ್ಲಿ ಅಥವಾ ದಾವಿಯಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರವಾಗಿ ಕೊಟ್ಟ ಹೇಳಿಕೆಗಳು ಸಿ ಉಭಯ ಪಕ್ಷಕಾರರಲ್ಲಿ ಯಾರಾದರೂ ಹಾಜರುಪಡಿಸಿದ ದಾಸ್ತವೇಜುಗಳಲ್ಲಿನ ಒಳಾಂಶಗಳು ಈ ಎಲ್ಲ ಅಥವಾ ಯಾವುದೇ ವಿಷಯಗಳ ಮೇಲಿಂದ ನ್ಯಾಯಾಲಯವು ವಿವಾದಾಂಶವನ್ನು ರೂಪಿಸಬಹುದು ಆದೇಶ ಹದಿನಾಲ್ಕರ ನಿಯಮ ನಾಲ್ಕರ ಪ್ರಕಾರ ವಿವಾದಾಂಶಗಳನ್ನು ರೂಪಿಸುವ ಮುಂಚೆ ನ್ಯಾಯಾಲಯವು ರ ಸಾಕ್ಷಿದಾರರನ್ನು ಅಥವಾ ದಸ್ತಾವೇಜುಗಳನ್ನು ಪರೀಕ್ಷಿಸಬಹುದು ಆದೇಶ ಹದಿನಾಲ್ಕರ ನಿಯಮ ಐದರ ಪ್ರಕಾರ ವಿವಾದಾಂಶಗಳ ತಿದ್ದುಪಡಿ ಮತ್ತು ಹಾಕಲು ಅಧಿಕಾರ ನಿಯಮ ಐದರ ಉಪನಿಯಮ ಒಂದು ಪ್ರಕಾರ ಡಿಗ್ರಿಯನ್ನು ಮಾಡುವ ಮೊದಲು ಯಾವುದೇ ಕಾಲದಲ್ಲಿ ನ್ಯಾಯಾಲಯವು ವಿವಾದಾಂಶಗಳನ್ನು ತಿದ್ದುಪಡಿ ಮಾಡಬಹುದು ಅಥವಾ ಸೂಕ್ತವೆಂದು ಕಂಡುಬಂದ ನಿಬಂಧನೆ ಅಥವಾ ಷರತ್ತುಗಳ ಮೇಲೆ ಹೆಚ್ಚಿನ ವಿವಾದಾಂಶಗಳನ್ನು ರೂಪಿಸಬಹುದು ಮತ್ತು ಪಕ್ಷಕಾರರ ನಡುವೆ ವಿವಾದದಲ್ಲಿದ್ದ ವಿಷಯಗಳನ್ನು ನಿರ್ಧರಿಸಲು ಅವಶ್ಯಕವಾಗಬಹುದಾದಂಥ ಎಲ್ಲ ತಿದ್ದುಪಡಿಯನ್ನು ಅಥವಾ ಹೆಚ್ಚಿನ ವಿವಾದಾಂಶಗಳನ್ನು ರೂಪಿಸಬಹುದು ಆದೇಶ ಹದಿನಾಲ್ಕರ ನಿಯಮ ಐದರ ಉಪನಿಯಮ ಎರಡರ ಪ್ರಕಾರ ತಪ್ಪಾಗಿ ರೂಪಿಸಲಾಗಿದೆ ಅಥವಾ ಸೇರಿಸಲಾಗಿದೆ ಎಂದು ತನಗೆ ಕಂಡುಬಂದ ಯಾವುದೇ ವಿವಾದಾಂಶಗಳನ್ನು ಡಿಕ್ರಿಯನ್ನು ಮಾಡುವ ಮುಂಚೆ ಯಾವುದೇ ಕಾಲದಲ್ಲಿ ನ್ಯಾಯಾಲಯವು ತೆಗೆದುಹಾಕಬಹುದು ಒಟ್ಟಾರೆಯಾಗಿ ಡಿಕ್ರಿ ಮಾಡುವ ಮೊದಲು ಯಾವುದೇ ಸಮಯದಲ್ಲಿ ವಿವಾದಾಂಶಗಳನ್ನು ಬದಲಾವಣೆ ಮಾಡಬಹುದು ತಿದ್ದುಪಡಿ ಮಾಡ್ಬೋದು ಅಥವಾ ಹೆಚ್ಚಿನವುಗಳನ್ನು ರೂಪಿಸ್ಬೋದು ಅಥವಾ ಮಾಡಲಾದ ವಿವಾದಾಂಶಗಳಲ್ಲಿ ಕಡಿಮೆ ಸುಧಾ ಮಾಡಬಹುದು